ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಹಿಂದೂ ಧಾರ್ಮಿಕ ದೇವಾಲಯಗಳಿಗೆ ಭೇಟಿಯನ್ನ ಕೊಟ್ಟರೂ ಕೂಡ ಅಲ್ಲಿಯವರು ಒಂದು ಸಣ್ಣ ಕಾಣಿಕೆಯನ್ನ ಸಲ್ಲಿಸಿ ಬರ್ತಾರೆ ಬೇರೆ ದೇಶಗಳಿಗೆ ಹೋದಾಗ್ಲೂ ಕೂಡ ಅಲ್ಲಿನ ಐತಿಹಾಸಿಕ ದೇವಾಲಯಗಳಿಗೆ ಭೇಟಿಯನ್ನ ಕೊಟ್ಟು ಭಕ್ತಿಭಾವದಿಂದ ಕಾಣಿಕೆಯನ್ನ ಅರ್ಪಿಸಿ ಬಂದಿದ್ದಾರೆ ಅದೇ ರೀತಿ ಮೋದಿಯವರು ಕಾಳಿ ಮಾತಿಗೆ ಕಿರೀಟವೊಂದನ್ನ ಅರ್ಪಿಸಿ ಬಂದಿದ್ರು ಆದರೆ ನವರಾತ್ರಿ ಹೊತ್ತಲೇ ಕಾಳಿ ಮಾತೆಯ ತಲೆ ಮೇಲಿದ್ದಂತಹ ಕಿರೀಟ ಮಾಯವಾಗಿಬಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಸತ್ಖೇರಾದ ಶಾಮನಗರದಲ್ಲಿರುವ ಜೇಶೋರೇಶ್ವರಿ ದೇವಸ್ಥಾನದ ಕಾಳಿ ದೇವಿಗೆ ಉಡುಗರೆಯಾಗಿ ನೀಡಿದಂತಹ ಕಿರೀಟವೊಂದನ್ನ ಇದೀಗ ಕಳ್ಳರು ಕಿದ್ದಾರೆ ಈ ಕಿರೀಟವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ತಿಂಗಳಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡಿದ್ರು ಗುರುವಾರ ಮಧ್ಯಾಹ್ನ ದೇವಾಲಯದ ಅರ್ಚಕ ದಿಲೀಪ್ ಮುಖರ್ಜಿ ಅವರು ಅಂದಿನ ಪೂಜೆಯನ್ನ ಮಾಡಿ ಹೊರಟ ನಂತರ ಕಳ್ಳತನ ನಡೆದಿದೆ ದೇವರ ತಲೆ ಮೇಲಿದ್ದಂತಹ ಕಿರೀಟ ಮಾಯವಾಗಿದೆ ಅಂತ ದೇವಾಲಯದ ಸಿಬ್ಬಂದಿ ತಿಳಿಸಿದ್ದಾರೆ ಕಳ್ಳನನ್ನ ಗುರುತಿಸಲು ನಾವು ದೇವಾಲಯದ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದ್ದೇವೆ ಅಂತ ಹೇಳಿ ಶಾಮನಗರದ ಪೊಲೀಸರು ತಿಳಿಸಿದ್ದಾರೆ ಹಿಂದೂ ಪುರಾಣಗಳ ಪ್ರಕಾರ ಜೇಶೋರೇಶ್ವರಿ ದೇವಾಲಯವು ಭಾರತದ ಮತ್ತು ನೆರೆಯ ದೇಶಗಳಲ್ಲಿ ಹರಡಿರುವಂತಹ ಐವತ್ತೊಂದು ಶಕ್ತಿ ಪೀಠದಲ್ಲಿ ಒಂದಾಗಿದೆ ಜೇಷೋರೇಶ್ವರಿ ಎನ್ನುವಂತಹ ಹೆಸರಿನ ಅರ್ಥ ಯಶೋರ್ನ ದೇವತೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಇಪ್ಪತ್ತೇಳರಂದು ಬಾಂಗ್ಲಾದೇಶದ ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜೇಶೋರೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಆ ದಿನ ಮೋದಿಯವರೇ ಕಿರೀಟವನ್ನ ದೇವರ ತಲೆ ಮೇಲೆ ಇರಿಸಿದ್ರು ಈ ಕಿರೀಟ ಬೆಳ್ಳಿ ಮತ್ತು ಚಿನ್ನದ ಲೇಪನದಿಂದ ಮಾಡಲಾಗಿದೆ ಜೇಜೋರೇಶ್ವರಿ ಕಾಳಿ ದೇವಸ್ಥಾನವು ಕಾಳಿ ದೇವಿಗೆ ಅರ್ಪಿತವಾಗಿರುವ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಸತ್ಕಿರಾದಲ್ಲಿ ಇದೆ ಹನ್ನೆರಡನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿ ಅನಾರಿ ಎನ್ನುವಂತಹ ಬ್ರಾಹ್ಮಣ ಈ ಒಂದು ದೇವಸ್ಥಾನವನ್ನ ನಿರ್ಮಿಸಿದ್ರು ಅನ್ನುವಂತಹ ಪ್ರತೀತಿ ಇದೆ ಈಶ್ವರೀಪುರದಲ್ಲಿರುವಂತಹ ದೇವಾಲಯವು ಸತಿ ದೇವಿಯ ಅಂಗೈಗಳು ಹಾಗೂ ಅಡಿಭಾಗಗಳು ಬಿದ್ದ ಸ್ಥಳವಾಗಿದೆ ಮತ್ತು ಅಲ್ಲಿ ದೇವಿಯ ಜೇಶೋರೇಶ್ವರಿ ದೇವಿ ರೂಪದಲ್ಲಿ ನೆಲೆಸಿದ್ದಾಳೆ ಮತ್ತು ಶಿವನ ಚಂಡನಾಗಿ ಕಾಣಿಸಿಕೊಳ್ಳುತ್ತಾನೆ ಎನ್ನುವಂಥದ್ದು ಅಲ್ಲಿನ ಭಕ್ತರ ನಂಬಿಕೆಯಾಗಿದೆ